नमस्कार वीक्षकरे, रघु एजुकेयर एंड पब्लिक इनफॉर्मेशन चैनल के मतोमे स्वागत। पीएम किसान सम्मान निधि योजना फलानुभवी ರೈತರಿಗೆ ಮಹತ್ವದ ಮಾಹಿತಿಯೊಂದು ಈ ವಿಡಿಯೋದಲ್ಲಿದೆ। ಈಗಾಗಲೇ 12ನೇ ಕಂತಿನ ಹಣ ಬಿಡುಗಡೆಯಾಗಿದ್ದು, ನೀವು 12ನೇ ಕಂತಿನ ಹಣ ಪಡೆಯದೇ ಇದ್ದರೆ, ಕೆವೈಸಿ ಮಾಡಿದರೂ ಹಣ ಬಂದಿರದಿದ್ದರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಲೇಬೇಕು। ಈ ವಿಡಿಯೋಗೆ ಲೈಕ್ ಮಾಡಿ, ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ। ಹೌದು ರೈತ ಬಾಂಧವರೇ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಸಣ್ಣ ರೈತರ ಕೃಷಿಗಾರಿಕೆಗೆ ಸಹಾಯಾರ್ಥವಾಗಿ ಕೇಂದ್ರ ಸರ್ಕಾರ ವರ್ಷಕ್ಕೆ ನೀಡುತ್ತಿರುವ 6000 ರೂಪಾಯಿಗಳ ತ್ರೈಮಾಸಿಕ ಕಂತು ಅಕ್ಟೋಬರ್ 17 2022 ರಂದು ಬಿಡುಗಡೆಯಾಗಿದೆ। ಸುಮಾರು 8 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 2000 ರೂಪಾಯಿ ಹಣ ನೇರವಾಗಿ ಹಾಕಲಾಗಿದೆ। 2019 ರಲ್ಲಿ ಆರಂಭವಾದಂತಹ ಈ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಇದುವರೆಗೂ 12 ಕಂತುಗಳ ಹಣವನ್ನ ನೀಡಿದೆ। ಆದರೆ ಆನ್ಲೈನ್ ನಲ್ಲಿ ಕೆವೈಸಿ ತುಂಬದ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಈ 12ನೇ ಕಂತು ತಲುಪಿರುವುದಿಲ್ಲ। ಅನೇಕ ರೈತರು ಈ ಕೆವೈಸಿ ಅನ್ನು ಮಾಡಿರುವುದಿಲ್ಲ। ಹೀಗಾಗಿ ಬಹಳ ಮಂದಿಗೆ 12ನೇ ಕಂತಿನ ಹಣ ತಲುಪಿರುವುದಿಲ್ಲ। ನೀವು ಈ ಕೆವೈಸಿ ತುಂಬಿದರೂ ಕಂತಿನ ಹಣ ಸಿಕ್ಕಿಲ್ಲವೆಂದರೆ ಕೆಲ ಮಾರ್ಗೋಪಾಯಗಳುಂಟು। ಇಂತಹ ಸಮಸ್ಯೆಗಳಿಗೆ ಪರಿಹಾರವಾಗಿ ಕೆಲ ಸಹಾಯವಾಣಿ ಮತ್ತು ಇಮೇಲ್ ಐಡಿಗಳನ್ನು ಈ ಯೋಜನೆಯಡಿಯಲ್ಲಿ ನೀಡಲಾಗಿದೆ। ಪಿಎಂ ಕಿಸಾನ್ ಟೋಲ್ ಫ್ರೀ ನಂಬರ್ 1800-11-55-266, ಇನ್ನು ಪಿಎಂ ಕಿಸಾನ್ ಸಹಾಯವಾಣಿ ಸಂಖ್ಯೆ 1552-261, ಮತ್ತು ಪಿಎಂ ಕಿಸಾನ್ ಲ್ಯಾಂಡ್ಲೈನ್ ನಂಬರ್ 0112338-1092, ಮತ್ತೊಂದು ನಂಬರ್ 2338-2401, ಇನ್ನು ಇಮೇಲ್ ಐಡಿ ಬಂದು pmkisan-ict@gov.in। ಈ ಸಹಾಯವಾಣಿ ಸಂಖ್ಯೆಗಳಿಗೆ ನಿಮ್ಮ ಸಮಸ್ಯೆಯನ್ನು ತಿಳಿಸುವುದರ ಮೂಲಕ ಪರಿಹಾರದ ಮೊತ್ತವನ್ನು ಪಡೆಯಬಹುದಾಗಿದೆ। ಇನ್ನು ಈ ಯೋಜನೆಯಡಿಯಲ್ಲಿ ಕೆಲವರಿಗೆ 4000 ರೂಪಾಯಿ ಸಿಗಲಿದ್ದು, ಈಗ ಹಾಕಲಾಗಿರುವ 12ನೇ ಕಂತು ಆಗಸ್ಟ್ನಲ್ಲೇ ಬರಬೇಕಿತ್ತು। ಆದರೆ ಈ ಕೆವೈಸಿ ಭರ್ತಿ ಮಾಡುವ ಪ್ರಕ್ರಿಯೆಯಿಂದಾಗಿ ವಿಳಂಬವಾಗಿ ಬಂದಿದೆ। ಇನ್ನು ಈ ಬಾರಿ 12ನೇ ಕಂತು ಹಲವರಿಗೆ ಈ ಕೆವೈಸಿ ಭರ್ತಿ ಮಾಡದ ಕಾರಣಕ್ಕೆ ತಲುಪಿಲ್ಲವಾದರೆ ಇನ್ನೂ ಕೆಲ ಫಲಾನುಭವಿಗಳ ಖಾತೆಗೆ 4000 ರೂಪಾಯಿ ಹಣ ಬರಲಿದೆ। ಇದಕ್ಕೆ ಕಾರಣ ತಾಂತ್ರಿಕ ತೊಂದರೆಯಿಂದಾಗಿ ಕೆಲವರಿಗೆ 11ನೇ ಕಂತು ತಲುಪಿರಲಿಲ್ಲ। ಇಂಥವರಿಗೆ ಈ ಬಾರಿ 11 ಮತ್ತು 12 ಎರಡು ಕಂತುಗಳ ಹಣ ಒಟ್ಟಿಗೆ ಸೇರಿ 4000 ರೂಪಾಯಿ ಬರುತ್ತದೆ। ಇನ್ನು ಈ ಕೆವೈಸಿ ಎಂಬುದು ಏನು ಎಂದು ನೋಡುವುದಾದರೆ, ಈ ಕೆವೈಸಿ ಎಂಬುದು ಗ್ರಾಹಕರ ಬಗ್ಗೆ ಅಪ್ ಟು ಡೇಟ್ ಮಾಹಿತಿ ಇರುವ ದಾಖಲೆಯಾಗಿದೆ। ಇಂಗ್ಲಿಷ್ನಲ್ಲಿ ನೋ ಯುವರ್ ಕಸ್ಟಮರ್ ಎನ್ನುವುದು ಅದರ ಕಿರುರೂಪವಾಗಿದೆ। ಬ್ಯಾಂಕ್ನಿಂದ ಹಿಡಿದು ಅನೇಕ ಕಡೆ ಗ್ರಾಹಕರಿಂದ ಈ ಕೆವೈಸಿಯನ್ನು ಆಗಾಗ್ಗೆ ತುಂಬಿಸಿಕೊಳ್ಳಲಾಗುತ್ತದೆ. ಇನ್ನು ನೀವು ಇದುವರೆಗೂ ಇನ್ನೂ ಈ ಕೆವೈಸಿ ಪ್ರಕ್ರಿಯೆಯನ್ನು ಮಾಡಿಲ್ಲದೇ ಇದ್ದರೆ, ನೀವು ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು। ಅಲ್ಲಿ ಬೆನಿಫಿಷರಿ ಸ್ಟೇಟಸ್ ಅನ್ನುವ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು. ಆಗ ತೆರೆಯುವ ಪುಟದಲ್ಲಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಅಥವಾ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಹಾಕಿ ಕ್ಯಾಪ್ಚಾ ಕೋಡ್ ಅನ್ನು ಎಂಟ್ರಿ ಮಾಡಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮ್ಮ ಫಲಾನುಭವಿ ಸ್ಥಿತಿಯ ವಿವರ ಕಾಣಿಸುತ್ತದೆ. ಇದುವರೆಗೂ ನಿಮಗೆ ಸಿಕ್ಕಿರುವ ಕಂತಿನ ಹಣದ ವಿವರ ಅದರಲ್ಲಿರುತ್ತದೆ. ನೀವು ಈ ಕೆವೈಸಿ ಮಾಡಿಲ್ಲದಿದ್ದರೆ ಅಲ್ಲಿಯೇ ನಿಮಗೆ ಕೆವೈಸಿ ಭರ್ತಿ ಮಾಡಲು ಲಿಂಕ್ ಕಾಣಿಸುತ್ತದೆ. ಅದನ್ನ ಉಪಯೋಗಿಸಿಕೊಂಡು ನೀವು ನಿಮ್ಮ ಈ ಕೆವೈಸಿ ಪ್ರಕ್ರಿಯೆಯನ್ನ ಪೂರ್ತಿ ಮಾಡಬೇಕು. ಆಗ ಮಾತ್ರ ನಿಮಗೆ 12ನೇ ಕಂತಿನ ಹಣ ಸಿಗುತ್ತದೆ. ಹಾಗಾಗಿ ತಡ ಮಾಡದೆ ರೈತರು ಬೆನಿಫಿಷರಿ ಸ್ಟೇಟಸ್ ನಲ್ಲಿ ಈ ಕೆವೈಸಿಯನ್ನ ಅಪ್ಡೇಟ್ ಮಾಡಿರಿ. ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೂ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Thanks for watching this video. Please subscribe for more videos. If you like this video, click the like buttons and give your comments.